ಇನ್ನೇನು ಪಿ ಎಚ್ ಡಿ ಸೈಟ್ಗಳು ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ಹೋಗಿ ಚೆಕ್ ಮಾಡೋಕ್ಕೆ ಒಂದು ಆದೇಶವನ್ನು ಮಾಡಬೇಕಾಗ್ತದೆ. ಮತ್ತೆ ಇಲ್ಲಿ 100 ಜನ ಡಾಕ್ಟರ್ಗಳಿರೋದು ನಮ್ಮ ಇದರಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳು ನೋಡಬೇಕು, ತಾಲೂಕು ಆಸ್ಪತ್ರೆಗಳು ನೋಡಬೇಕಾಗ್ತದೆ. ಅದರಿಂದ ಪಿ ಎಚ್ ಡಿ ಸೆಂಟರ್ ಯಾರು ಕೆಲಸ ಮಾಡ್ತಾರೆ ಅವ್ರು 1 ಗಂಟೆ ತನಕ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆ ತನಕ ಮಾಡಿ ಆನಂತರ ನಮ್ಮ ತಾಲೂಕಲ್ಲಿ ಬಂದು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿ ಕೋವಿಡ್ ಕೇರ್ ಸೆಂಟರ್ ಆಗಿ ಅವರು ಕೂಡ ಚೆಕಪ್ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅನ್ನೋದು ಕೂಡ ಒಂದು ಮಾಹಿತಿ. ಆಪರೇಟರ್ ಕೂಡ ಯಾರೋ ಒಬ್ರು ರಿಟೈರ್ಡ್ ಅವ್ರು ಇದ್ದಾರೆ ಅಂತ ಕೂಡ, ಯಾರೋ ಮಿಲಿಟರಿ ಯಾರೋ ರಿಟೈರ್ಡ್ ಇದ್ದಾರೆ ಅಂತ ಕೂಡ ಹೇಳ್ತಿದ್ರೆ, ನಮಗೆ ನಿಜವಾಗ್ಲೂ ವೆಂಟಿಲೇಟರ್ ಆಪರೇಟರ್ ಅವಶ್ಯಕತೆ ಇದೆ. ನಮ್ಮಲ್ಲಿ 3-4 ವೆಂಟಿಲೇಟರ್ ಒಂದು 2-6 ವೆಂಟಿಲೇಟರ್ ಬೇಕಾಗಿದೆ. ಯಾಕಂದ್ರೆ 24 ಗಂಟೆ ನೋಡ್ಕೋಬೇಕಾಗ್ತದೆ. ಇರೋರು ಒಬ್ರು ಅವರು ರಾತ್ರಿ ಹೊತ್ತು ಬೆಳಗ್ಗೆ ಬಂದರೆ ರಾತ್ರಿ ಹೊತ್ತು ಇರಾತ್ರಿ ಅವರ ಅಂತೀರಿ. ಈ ರೀತಿ ನಿನ್ನೆ ನಮ್ಮ ತಾಲೂಕಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಸರ್. ಒಬ್ಬರು ಭಾಸ್ಕರ್ ಅಂತ ಸ್ವಲ್ಪ ಒಂದು 45 ಇಯರ್ಸ್, ಅವರು ಕೂಡ ಬಂದು ಸಡನ್ನಾಗಿ ಅಡ್ಮಿಟ್ ಆದರು. ಆದರೆ ಆ ತಕ್ಷಣ ತೀರೆ ಹೋದೆ ಒಳಗಡೆ ಅವ್ರು ಏನಾಗಿತ್ತು, ಇನ್ಫೆಕ್ಷನ್ ಆಗಿತ್ತು, ಏನಾಗಿತ್ತು ಅಂತ ಗೊತ್ತಾಗಿದೆ. ಈ ರೀತಿ ಆಗ್ತಾ ಇದೆ. ಅದರಿಂದ ದಯಮಾಡಿ ಸರ್ಕಾರ ವತಿಯಿಂದ ಮೇನ್ ಆಗಿ ನಮಗೆ ಡಾಕ್ಟರ್ಸು ಮತ್ತು ನಮ್ಮ ಏನೋ ಸ್ಕ್ಯಾನಿಂಗ್ ಸೆಂಟರ್ ಮಾಡಿಕೊಟ್ರೆ 4 ತಾಲೂಕಿಗೆ ಭಾಳ ಅನುಕೂಲ ಆಗ್ತದೆ ಸರ್. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು 4 ತಾಲೂಕು ಸೇರಿದಂಗೆ ನಮ್ಮ ಅಗ್ರಿಕೋಟೆ ತಾಲೂಕಲ್ಲಿ ಏನಾದರೂ ಪಾಸಿಬಿಲಿಟಿ ಸ್ಕ್ಯಾನಿಂಗ್ ಸೆಂಟರ್ ಏನಾದರೂ ಓಪನ್ ಮಾಡಿಕೊಟ್ಟೆ ಸರ್ಕಾರದಿಂದ 4 ತಾಲೂಕಿಗೂ ಭಾಳಷ್ಟು ಅನುಕೂಲ ಆಗ್ತದೆ. ಸ್ಕ್ಯಾನಿಂಗ್ ಮಾಡಿ ನಂತರ ಅವ್ರಿಗೆ ಇನ್ಫೆಕ್ಷನ್ ಲೋಡ್ ಜಾಸ್ತಿ ಆಗಿತ್ತು, ಇಲ್ಲ ಇನ್ಫೆಕ್ಷನ್ ಒಳಗಡೆ ಏನಾಗಿರ್ತದೆ ಅಂತ ಕೂಡ ಡಾಕ್ಟ್ರು ಒಳಗೆ ಕೆಲವೊಂದು ಅರಿವಿರಲ್ಲ ಸರ್. ಆದ್ರಿಂದ ಈ ಡೆತ್ ರೇಟ್ಗಳು ಜಾಸ್ತಿ ಇಂಜೆಕ್ಷನ್ ಕೊಟ್ಟು ಇಲ್ಲಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇದಕ್ಕೇನಾಗ್ತದೆ, ಯಾರು ಪಾಸಿಟಿವ್ ಬರ್ತದೆ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ, ನಮಗೆ ಆಕ್ಸಿಜನ್ ಬೇಕು, ನನಗೆ ICU ಬೇಕು, ನನಗೆ ವೆಂಟಿಲೇಟರ್ ಬೇಕು ಅಂತಕ್ಕಂಥದ್ದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಆದರೆ ಅದನ್ನು ಡಾಕ್ಟರ್ಸ್ ಡಿಸೈಡ್ ಮಾಡಬೇಕು, ಯಾರಿಗೆ ಆಕ್ಸಿಜನ್, ಯಾರಿಗೆ ICU, ಯಾರಿಗೆ ವೆಂಟಿಲೇಟರ್. ಆದರೂ ಕೂಡ ಜಿಲ್ಲಾಡಳಿತ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು, ಪ್ರಿಕಾಷನರಿ ತೆಗೆದುಕೊಳ್ಬೇಕು, ಅದೆಲ್ಲವನ್ನು ಕೂಡ ಚಾಕು ತಪ್ಪದೆ ಮಾಡ್ತಾ ಇದ್ದೇವೆ. ನನಗೂ ಕೂಡ ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ PDO ಮೇಲೆ. ಒಬ್ಬ PDO ಆ್ಯಕ್ಟಿವ್ ಆಗಿದ್ದರೆ ಇವತ್ತು ನಮಗೆ ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ಸ್ ನರ್ಸ್ಗಳು ಆ PPE ಕಿಟ್ ಹಾಕೊಂಡು ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಯಾರೂ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ SP ಅವರು, ನಮ್ಮ ZP CEO, ಮೈಸೂರು ಜಿಲ್ಲೆಗೆ ಒಳ್ಳೆಯ ಅಧಿಕಾರಿಗಳು ಕೂಡ 24/7 ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಮೊದಲನೇದು ಬೇರೆ, ಎರಡನೇದು ಬೇರೆ, ಸ್ವಲ್ಪ ಸ್ವಲ್ಪ ಮೊದಲನೇದು ಅಷ್ಟು ತೊಂದರೆ ಆಗಲಿಲ್ಲ, ಎರಡನೇದು ಪ್ಯಾನಿಕ್ ಆಗ್ತಾ ಇದ್ದಾರೆ. ಬಹಳ ಸೀರಿಯಸ್ ಆಗಿ ನಾವು ನೋವುಗಳನ್ನ ನಾವು ನೀವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಏನೆಲ್ಲ ಪ್ರಿಕಾಷನರಿ ತೆಗೆದುಕೊಳ್ಬೋದು ಸರ್ಕಾರ, ಜಿಲ್ಲಾಡಳಿತ ಅದನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದೇವೆ. ಒಂದು ಆಕ್ಸಿಜನ್ ಕೊರತೆ ಇಲ್ಲದೆ ಇರ್ತಕ್ಕಂಥದ್ದನ್ನು ಇಲ್ಲ ಆ ಭಾಗದಲ್ಲಿ ಸ್ಯಾನಿಟೈಸಿಂಗ್ ಏನು ಆಗೋದಿಲ್ಲ. ಆದರೆ ಜನಗಳಿಗೆ ಭಯ ಏನಿದೆ, ಸ್ಯಾನಿಟೈಸ್ ಮಾಡಿದ್ರೆ ಅವ್ರಿಗೊಂಥರ ನೆಮ್ಮದಿ. ಸಾಮಾನ್ಯವಾಗಿ ಯಾರ ಮನೇಲಾದ್ರು ಪಾಸಿಟಿವ್ ಬಂದರೆ ಅಕ್ಕಪಕ್ಕದವರು ಆ ನೈನವರು ಕೇಳ್ತಕ್ಕಂಥದ್ದು ಸಾಮಾನ್ಯಾಗಿತ್ತು. ಆ ಎಂಟೈರ್ ಆ PDO ಆ ಪಂಚಾಯತ್ ಎಲ್ಲ ಮಾಹಿತಿ ಇರ್ತದೆ, ಧೈರ್ಯ ಹೇಳ್ತಕ್ಕಂಥದ್ದು ಅದು ಪಂಚಾಯತಿಗಳಲ್ಲಿ ಅವರೇ ಮುಖ್ಯವಾಗಿ ನಿಂತ್ಕೊಂಡು ಮಾಡಿದ್ರೆ ಆ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರು ಅದೆಲ್ಲ ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾರೆ. ಮುನ್ನೆಚ್ಚರಿಕೆ ಪೊಲೀಸರು ನಮ್ಮ SP ವಿಶೇಷವಾಗಿ ಗಮನ ಹರಿಸ್ತಾರೆ. ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಕೂಡ ಅವ್ರು ಹೇಳಿದ್ರು, ನೀವೇ ಹೇಳಿದ್ರೆ ನೀವೇನು ಎಲ್ಲ ಕಡೆ ಓಡಾಡಬೇಕಾದಿಲ್ಲ, ಒಂದು ಜೀಪಲ್ಲಿ ಒಂದು ಪೊಲೀಸ್ ಹಾಕಿ ಒಂದು ಸೈಲೆನ್ಸ್ ಕಟ್ಟಿದ್ರು, ನಾನು ಬರ್ತಾ ಇರೋ ನೋಡಿದೆ, ಒಂದು ಸೈಲೆನ್ಸ್ ಕಟ್ಕೊಂಡು ಹೋಗ್ತಾ ಇದ್ದೆ, ಗ್ರೌಂಡ್ ಹೊಡಿತಾ ಇದ್ದೆ, ಅಟ್ಲೀಸ್ಟ್ ಅದು ಚದುರ್ತಾ ಇರ್ತದೆ. ಇಲ್ಲಾಂದರೆ ಲಾಠಿ ಹೊಡಿಬೇಕು ಅಂತ ಯಾರು ಕೂಡ ಹೇಳೋದಿಲ್ಲ. ಕೆಲವು ಸಾರಿ ಲಾಠಿ ಬೀಸಿದ್ರೆ 2-3 ಸಾರಿ TV ನೋಡಿದ್ರೆ ಇವತ್ತು ಈ ಕಂಟ್ರೋಲ್ ಆಗ್ತಾರೆ. ಯಾವ 14 ದಿವಸ
ಪೊಲೀಸರು ಲಾಠಿ ಬೀಸಿ ಆರಿಂದ ಹತ್ತು ಒಂದೊಂದು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ, 10,000 ಜನ ಓಡಾಡ್ತಾರೆ. ಅದರಿಂದ ಎಲ್ಲರೂ ಕೂಡ ನಾವು ನೀವೆಲ್ಲ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು, ಮಾಸ್ಕ್ ಹಾಕ್ತಕ್ಕಂಥದ್ದು, ಅಂತರ ಕಾಯ್ಕೊಳ್ಳದೆ ಹೋದರೆ ಯಾರೇನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಮೈಸೂರು ಬೆಂಗಳೂರು ಹೊರತುಪಡಿಸಿದ್ರೆ ಮೈಸೂರು 2,500-3,000 ಬರ್ತದೆ ಒಂದು ದಿವಸ. ಆ 3,000ದಲ್ಲಿ ಎಷ್ಟು ಜನ ಪ್ಯಾನಿಕ್ ಆಗ್ತಾರೆ, ಎಷ್ಟು ಜನಕ್ಕೆ ಆಕ್ಸಿಜನ್ ಒದಗಿಸೋಕ್ಕಾಗ್ತದೆ, ಎಷ್ಟು ಜನಕ್ಕೆ ರೆಮಿಡಿಸ್ ಇಂಜೆಕ್ಷನ್ ಮಾಡೋಕ್ಕಾಗ್ತದೆ, ಎಷ್ಟು ಜನಕ್ಕೆ ಐಸಿಯು ಕೊಡೋಕ್ಕಾಗ್ತದೆ, ಎಷ್ಟು ಜನಕ್ಕೆ ವೆಂಟಿಲೇಟರ್ ಕೊಡೋಕ್ಕಾಗ್ತದೆ. ಇದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಈ ಕ್ರಿಟಿಕಲ್ಗೆ ಬರ್ತಾರೆ. ನಾನು ಬೇರೆ ಜಿಲ್ಲೆಯಿಂದ ಮೈಸೂರಿಗೆ ಯಾರು ಬರಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಲ್ಲ. ಅದೇ ಕ್ರಿಟಿಕಲ್, ಅಲ್ಲೆಲ್ಲೂ ಆಕ್ಸಿಜನ್ ಸಿಗೋದಿಲ್ಲ, ಅಲ್ಲೆಲ್ಲ ಸುತ್ತಾಡಿಸಿ ನೋಡಿಸಿ 90% ಸ್ವಲ್ಪ ಸೀರಿಯಸ್ ಆದಮೇಲೆ ಮೈಸೂರಿಗೆ ಬರ್ತಕ್ಕಂಥದ್ರಲ್ಲಿ ಸಾವು ನೋವುಗಳಾಗ್ತಕ್ಕಂಥದ್ದು, ಮೈಸೂರಲ್ಲಿ ಡೆತ್ ರೇಟ್ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಇವೆಲ್ಲ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ತಾ ಇರ್ತದೆ. ಅದರಿಂದ ಸರ್ಕಾರನೂ ಕೂಡ ಬಳೆ ಎಚ್ಚೆತ್ಕೊಂಡು ಆ ಜಿಲ್ಲೆಗೆ ಏನೇನು ಆಕ್ಸಿಜನ್ ಬೇಕು, ಏನು ರೆಮಿಡಿಸ್ ಇಂಜೆಕ್ಷನ್ ಬೇಕು, ಅವೆಲ್ಲವನ್ನು ಕೂಡ ಸಪ್ಲೈ ಮಾಡ್ತಕ್ಕಂಥದ್ದು ಕೂಡ. ಅಂದರೆ ನಾವು ಎಲ್ಲ JSS ಮಠದ ಸ್ವಾಮೀಜಿ ಕೂಡ ಭೇಟಿ ಮಾಡಿದ್ವಿ. ಅವ್ರು 400 ಬೆಡ್ 50% ಪ್ರೈವೇಟ್ ಹಾಸ್ಪಿಟಲ್ಗಳು ಕೊಡಲೇಬೇಕಾಗ್ತದೆ ಕಂಪಲ್ಸರಿಯಾಗಿ. ಇನ್ನು ಎಕ್ಸ್ಟ್ರಾ 300 ಬೆಡ್ ಆಕ್ಸಿಜನ್ ಬೆಡ್ ಮಾಡ್ತಕ್ಕಂಥದ್ದಕ್ಕೆ ಸ್ವಾಮೀಜಿಯವರು ಕೂಡ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಳು, ನಮ್ಮ ಸರ್ಕಾರಿ ಹಾಸ್ಪಿಟಲ್ಗಳು ಕೂಡ ಆಕ್ಸಿಜನ್ ಬೆಡ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಕೂಡ ಚಾಲನೆಯನ್ನು ಮಾಡಿದ್ದೇವೆ. ಸ್ವಲ್ಪ ಆಕ್ಸಿಜನ್ ಕೊರತೆ ಕೂಡ ಇದೆ, ಅದನ್ನು ಕೊರತೆಯನ್ನು ಕೂಡ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕೂಡ ಅದಕ್ಕೆ ಮಾಡ್ತಾ ಇದ್ದೇವೆ.